ಆತ್ಮೀಯ ವಿದ್ಯಾರ್ಥಿಗಳೇ ಎರಡನೇ ಸೆಮಿಸ್ಟರ್ನ ಇ ಡಿ ನೈನ್ ಸಮಕಾಲೀನ ಭಾರತದ ಶಿಕ್ಷಣದಲ್ಲಿ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ ಒನ್ ಪಾಯಿಂಟ್ ಫೋರ್ ಸ್ವತಂತ್ರ ಭಾರತದ ಶಿಕ್ಷಣದಲ್ಲಿ ರಾಧಾಕೃಷ್ಣರ ಆಯೋಗ ಮೊದಲಿಯವರ ಆಯೋಗವನ್ನು ತಿಳಿದುಕೊಂಡಿವೆ ಇಂದು ಕೊಠಾರಿ ಆಯೋಗ ಕೊಠಾರಿ ಶಿಕ್ಷಣ ಆಯೋಗ ಅಥವಾ ಭಾರತೀಯ ಶಿಕ್ಷಣ ಆಯೋಗ ಅಂತಲೂ ಕರೀತಾರೆ ಇದನ್ನು ಈ ಕೊಠಾರಿ ಕಮಿಷನನ್ನು ಬಗ್ಗೆ ನಾವೇನು ಮಾಡೋಣ ಎಂದು ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅರುವತ್ತಾರರಲ್ಲಿ ಖ್ಯಾತ ವಿಜ್ಞಾನಿ ಮತ್ತು ಶಿಕ್ಷಣವೆತ್ತ ಡಾಕ್ಟರ್ ಡಿ ಎಸ್ ಕೊಠಾರಿಯವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ಆಯೋಗವನ್ನು ನೇಮಿಸಿತು ಯಾವಾಗ ಹದಿನಾಲ್ಕನೇ ಜುಲೈ ಹತ್ತೊಂಬತ್ತು ನೂರ ನೇಮಕ ಮಾಡಿತ್ತು ಒಟ್ಟು ಹದಿನೇಳು ಮಂದಿ ಶಿಕ್ಷಣ ತಜ್ಞರನ್ನು ಒಳಗೊಂಡ ಈ ಆಯೋಗವು ಸರ್ಕಾರದ ಶಾಸನದ ಮುಖಾಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಜುಲೈ ಹದಿನಾಲ್ಕರಂದು ನೇಮಕವಾಯಿತು ಆಯೋಗ ತನ್ನ ಕೆಲಸವನ್ನು ರಾಷ್ಟ್ರಪಿತ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ಏನು ಮಾಡ್ತು ಪ್ರಾರಂಭ ಮಾಡಿತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಈ ಆಯೋಗವು ಹಲವಾರು ಸದಸ್ಯರನ್ನು ಇದು ಏನು ಮಾಡಿತ್ತು ಅಥವಾ ಶಿಕ್ಷಣ ತಜ್ಞರನ್ನು ಒಳಗೊಂಡಿತ್ತು ಈ ಆಯೋಗದಕ್ಕೆ ಡಾಕ್ಟರ್ ಡಿ ಎಸ್ ಕೊಠಾರಿ ಅವರು ಅಧ್ಯಕ್ಷರಾಗಿದ್ದರ ಜೆ ಪಿ ನಾಯಕ್ ಕಾರ್ಯದರ್ಶಿಯಾಗಿರ್ತಾರೆ ಆರ್ ಕೆ ಸ್ವಾಮಿ ಎ ಆರ್ ಗೌಡ ವಿ ಎಸ್ ಔ ಕೆ ಜಿ ಸೈಯದ್ ಪಿ ಎಸ್ ಕೃಷ್ಣ ಪಾಲ್ ಬಿಪಿನ್ ಪಾಲ್ ಮುಂತಾದವರು ಸಹಿತ ಏನಾಗಿರ್ತಾರೆ ಅಂದ್ರೆ ಈ ಆಯೋಗದಲ್ಲಿ ಸದಸ್ಯರಾಗಿದ್ದು ಅವರು ಕಾರ್ಯನಿರ್ವಹಿಸಲು ತೊಡಗಿರ್ತಾರೆ ಈ ಆಯೋಗ ದೇಶದ ಶಿಕ್ಷಣ ವಿವಿಧ ಸಮಸ್ಯೆಗಳಿಗೆ ಕುರಿತಂತೆ ಅಧ್ಯಯನ ಮಾಡಲು ಏಳು ಕಾರ್ಯ ಕಾರ್ಯಕಾರಿ ಸಮಿತಿಗಳನ್ನು ಮತ್ತು ಹನ್ನೆರಡು ಅಧ್ಯಯನ ತಂಡಗಳನ್ನು ನೇಮಿಸಿತು ಈ ಆಯೋಗವು ಪ್ರವಾಸ ಕೈಗೊಂಡ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೂರಿದ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ತನ್ನ ವರದಿಯಲ್ಲಿ ಇಪ್ಪತ್ತೊಂದು ತಿಂಗಳ ನಂತರ ಭಾರತ ಸರ್ಕಾರಕ್ಕೆ ಅದು ಒಪ್ಪಿಸಿತು ಆ ಇಪ್ಪತ್ತೊಂದು ತಿಂಗಳ ಅವಧಿಯಲ್ಲಿ ಆಯೋಗವು ಎರಡು ವಿದ್ಯಾರ್ಥಿ ಸಮ್ಮೇಳನಗಳನ್ನು ಸಂಘಟಿಸಿತು ಇದು ಗಮನಾರ್ಹವಾದ ಸಂಗತಿ ನೂರು ದಿನದ ಪ್ರವಾಸ ಕೈಗೊಂಡು ದೇಶದ ಅನೇಕ ಶೈಕ್ಷಣಿಕ ಕೇಂದ್ರಗಳಿಗೆ ಭೇಟಿಯನ್ನು ಸಹಿತ ನೀಡಿತು ಅಲ್ಲಿ ಒಂಬೈನೂರು ಜನರನ್ನು ಸಂದರ್ಶನವನ್ನು ಸಹಿತ ಮಾಡಿತು ತನ್ನ ಪ್ರವಾಸದ ಸಮಯದಲ್ಲಿ ಆಯೋಗ ಅಸಂಖ್ಯಾತ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕರನ್ನು ಪ್ರಾಚಾರ್ಯರನ್ನು ವಿಶ್ವವಿದ್ಯಾಲಯಗಳ ಶಿಕ್ಷಕರನ್ನು ಉಪಕುಲಪತಿಗಳನ್ನು ಸಮಾಜ ಸೇವಕರು ಶಿಕ್ಷಣ ತಜ್ಞರು ವಿಜ್ಞಾನಿಗಳು ಇನ್ನುಳಿದ ಗಣ್ಯ ವ್ಯಕ್ತಿಗಳೊಂದಿಗೆ ಶಿಕ್ಷಣ ಸಮಸ್ಯೆಗಳನ್ನು ಕುರಿತು ಕುರಿತು ಚರ್ಚಿಸಿ ಮತ್ತು ಪರಿಹಾರವನ್ನು ಸಹಿತ ಸೂಚಿಸಿತು ಈ ಆಯೋಗವು ಸರ್ಕಾರಕ್ಕೆ ಒಟ್ಟು ತನ್ನ ವರದಿಯಲ್ಲಿ ಇಪ್ಪತ್ತು ಅಧ್ಯಾಯನ ಒಳಗೊಂಡಂತೆ ಅದು ಏನು ಮಾಡಿತ್ತು ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು ಅನ್ನೋದನ್ನು ನೋಡ್ತೀವಿ ಹಾಗಾದರೆ ಈ ಆಯೋಗದ ಶಿಫಾರಸುಗಳೇನು ಅನ್ನೋದು ನೋಡೋದಾದ್ರೆ ಆಯೋಗವು ಶಿಕ್ಷಣದ ಮುಖಾಂತರ ಮಾತ್ರ ರಾಷ್ಟ್ರದ ಪ್ರಗತಿ ಸಾಧ್ಯ ಅನ್ನೋದನ್ನು ಹೇಳ್ತೈತಿ ಹಣಕಾಸಿನ ಅಭಿವೃದ್ಧಿ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಕಾರಿ ಉತ್ತಮ ಚಟುವಟಿಕೆಗಳನ್ನು ಕೈಗೊಳ್ಳಬಹುದೆಂದು ಹೇಳುತ್ತ ಅಷ್ಟೇ ಅಲ್ಲದೇ ಭಾರತದ ಭವಿಷ್ಯವನ್ನು ಇಂದು ಅದರ ತರಗತಿ ತರಗತಿಯಲ್ಲಿ ರೂಪಿತವಾಗುತ್ತದೆ ಅನ್ನೋದನ್ನು ಅವರು ಹೇಳಿದರು ಅದರಿಂದ ನೈಜ ವಿಚಾರ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಾಂತ್ರಿಕತೆಯನ್ನು ಆಧರಿಸಿದ ಈ ಶಿಕ್ಷಣ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಗುಣಮಟ್ಟ ಅವರ ಜೀವನ ಮಟ್ಟ ವ್ಯಕ್ತಿತ್ವದ ಜೊತೆಗೆ ಸ್ವತಂತ್ರ ಸಮಾನತೆ ಮಾನವೀಯತೆಯ ಮೌಲ್ಯಗಳನ್ನು ಸಾಧಿಸಲು ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಉಂಟು ಮಾಡಿತು ಈ ಆಯೋಗದಿಂದ ವರದಿಯಿಂದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗಾದರೆ ಈ ಆಯೋಗದಿಂದ ಆದ ಬದಲಾವಣೆಗಳನ್ನು ನೋಡೋದಾದ್ರೆ ಅಥವಾ ಶಿಕ್ಷಣದ ಶಿಕ್ಷಣ ಮತ್ತು ರಾಷ್ಟ್ರೀಯ ಗುರಿಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ರಾಷ್ಟ್ರೀಯ ಗುರಿಗಳನ್ನು ಶಿಕ್ಷಣದ ಮೂಲಕ ನೀಡಲು ಸಾಧ್ಯವಾಯಿತು ಅನ್ನೋದನ್ನು ಹೇಳ್ತೀವಿ ಎರಡನೇದಾಗಿ ಹೇಳಿ ಈಗ ಅಲ್ಲರೇ ಹೇಳಿರುವಂತೆ ವ್ಯಕ್ತಿಯ ಸರ್ವಾಂಗೀಣ ವಿಕಾಸಕ್ಕೆ ಸಮರ್ಪಕ ಅವಕಾಶವನ್ನು ಪಡೆದುಕೊಳ್ಳುವಂತಾಯಿತು ಅನ್ನೋದನ್ನು ಹೇಳ್ತೀವಿ ಶಿಕ್ಷಣವು ಮೂರನೇದಾಗಿ ಶಿಕ್ಷಣವು ಜೀವನದ ಅನುಸಾರಗಳಿಗೆ ಅನುಗಾಣವಾಯಿತು ಅನ್ನೋದನ್ನು ಹೇಳ್ತೀವಿ ಈ ರೀತಿ ಅವ್ರೇನು ಮಾಡ್ತಾರೆ ಕೆಲವು ರಾಷ್ಟ್ರೀಯ ಮತ್ತು ಶಿಕ್ಷಣದ ಗುರಿಗಳನ್ನು ಸಹಿತ ಕೈಗೊಂಡರು ಅನ್ನೋದನ್ನು ನೋಡ್ತೀವಿ ಅಷ್ಟೇ ಅಲ್ಲದೇನೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳಿಗೆ ತರಲು ಸಲಹೆಗಳನ್ನು ನೀಡಿದರು ಯಾವ್ಯಾವ ನೋಡಿದ್ರೆ ಮಾಧ್ಯಮಿಕ ಹಂತದಲ್ಲಿ ಎರಡು ವರ್ಷದ ಕೋರ್ಸ್ಗಳನ್ನು ಸೇರಿಸ್ಬೇಕು ಅನ್ನೋದನ್ನು ಹೇಳ್ತೈತಿ ಪ್ರಾಥಮಿಕ ಶಿಕ್ಷಣದಲ್ಲಿ ಎಂಟು ವರ್ಷದ ಅವಧಿಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೈತಿ ಬೋಧನಾ ಪದ್ಧತಿಗಳನ್ನು ಸುಧಾರಿಸ್ಬೇಕನ್ನೋದನ್ನು ಹೇಳ್ತೈತಿ ಕಿರಿಯ ಹಾಗೂ ಹಿರಿಯ ಮಾಧ್ಯಮಿಕ ಶಾಲೆಯ ಅವಧಿಯು ಎರಡರಿಂದ ಮೂರು ವರ್ಷಗಳಾಗಿರಬೇಕು ಅನ್ನೋದನ್ನು ಹೇಳ್ತೈತಿ ಶಿಕ್ಷಣದ ಮೊದಲ ಹತ್ತು ವರ್ಷದ ಸಾಮಾನ್ಯ ಶಿಕ್ಷಣ ಮಾತ್ರ ನೀಡಬೇಕು ಅನ್ನೋದನ್ನು ಹೇಳ್ತೈತಿ ಮಾಧ್ಯಮಿಕ ಶಾಲೆಯೂ ಕೂಡ ಹತ್ತು ವರ್ಷಗಳಿರಬೇಕು ಅನ್ನೋದನ್ನು ಹೇಳ್ತೈತಿ ಅಷ್ಟೇ ಅಲ್ಲದೇ ಈ ಶೈಕ್ಷಣಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಈ ಕೊಠಾರಿ ಆಯೋಗವು ಶಾಲೆ ಕೆಲಸ ದಿನಗಳನ್ನು ಇನ್ನಷ್ಟು ಸ್ವಲ್ಪ ಹೆಚ್ಚಿಸಬೇಕು ಅನ್ನೋದನ್ನು ಹೇಳ್ತೈತಿ ಶಾಲೆಗಳಿಗೆ ಕೆಲವು ಕೇ ಕೆಲವೇ ರಜೆ ದಿನಗಳನ್ನು ಘೋಷಿಸಬೇಕು ಅನ್ನೋದನ್ನು ಹೇಳ್ತೈತಿ ಕೆಲಸದ ದಿನದಂದು ಕರ್ತವ್ಯ ವೇಳೆ ಹೆಚ್ಚಿಸ್ಬೇಕು ಅನ್ನೋದನ್ನು ಹೇಳ್ತೈತಿ ಪರೀಕ್ಷೆ ಪರೀಕ್ಷಾ ದಿನಗಳ ಸಂಖ್ಯೆ ಕಡಿಮೆ ಮಾಡಬೇಕು ಅನ್ನೋದನ್ನು ಹೇಳ್ತೈತಿ ಜೊತೆಗೆ ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನವನ್ನು ಮಾಡುವುದನ್ನು ಅವಲೋಕಿಸಬೇಕು ಅನ್ನೋದನ್ನು ಹೇಳ್ತೈತಿ ಇಂಥ ಮುಂತಾದ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆಗಳನ್ನು ಇದೇನು ಮಾಡ್ತೈತಿ ಕೊಠಾರಿ ಆಯೋಗ ತನ್ನ ಶಿಫಾರಸ್ಸಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು ಅನ್ನೋದನ್ನು ನಾವು ನೋಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಅವರು ಈ ಆಯೋಗ ಶಿಕ್ಷಣ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ಪದ್ಧತಿಯನ್ನು ಟೀಕಿಸುತ್ತಾ ಅಲ್ಲಿ ಹಲವಾರು ಸುಧಾರಣೆಗೆ ಅದು ತನ್ನ ವರದಿಯಲ್ಲಿ ಸಲ್ಲಿಸುತ್ತೆ ಅನ್ನೋದನ್ನು ನೋಡ್ತೀವಿ ಮೊದಲೇದಾಗಿ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣವನ್ನು ಒಂದು ಪ್ರತ್ಯೇಕ ಬೋಧನೆ ಶಾಖೆಯನ್ನಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತೈತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯಗಳನ್ನು ಒಂದು ಅಭ್ಯಾಸದ ವಿಷಯನ್ನಾಗಿ ಮಾಡಬೇಕೆನ್ನೋದು ಹೇಳ್ತೈತಿ ಪದವಿ ಮಟ್ಟದಲ್ಲಿ ಶಿಕ್ಷಣದವನ್ನು ಐಚ್ಛಿಕ ವಿಷಯನ್ನಾಗಿ ಸೇರಿಸಿದರೆ ಉತ್ತಮ ಅನ್ನೋದನ್ನು ಹೇಳ್ತೈತಿ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿ ವಿಸ್ತರಣಾ ಸೇವೆಯನ್ನು ಪ್ರಾರಂಭಿಸಬೇಕು ಅನ್ನೋದನ್ನು ಹೇಳ್ತೈತಿ ತರಬೇತಿ ಮಹಾವಿದ್ಯಾಲಯದಲ್ಲಿ ಅರ್ಹತೆ ಹೊಂದಿದ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತೈತಿ ಎಲ್ಲ ರಾಜ್ಯದಲ್ಲೂ ಈ ಶಿಕ್ಷಣ ಮಹಾವಿದ್ಯಾಲಯಗಳನ್ನು ಸ್ಥಾಪಿಸಬೇಕು ಅನ್ನೋದನ್ನು ಇದೇನು ಮಾಡ್ತೈತಿ ಈ ರೀತಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯೋಗವು ತನ್ನ ಸುಧಾರಣೆಗಳನ್ನು ಆ ವರದಿಯಲ್ಲಿ ಸಲ್ಲಿಸುತ್ತೆ ಅನ್ನೋದನ್ನು ನೋಡ್ತೇವೆ ತದನಂತರದಲ್ಲಿ ಈ ಬಿ ಎಡ್ ತರಬೇತಿ ಅವಧಿಗೆ ಸಂಬಂಧಪಟ್ಟಂತೆ ಅಂದರೆ ಪದವಿ ಹೊಂದಿದ್ದ ವಿದ್ಯಾರ್ಥಿಗಳ ತರಬೇತಿಗೆ ಒಂದು ವರ್ಷ ಆಗಿರಬೇಕು ಅನ್ನೋದನ್ನು ಹೇಳ್ತೇವೆ ಅಂದರೆ ಈಗ ಪದವಿಯನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಅವನು ಶಿಕ್ಷಕರ ತರಬೇತಿಯನ್ನು ತಗೊಳ್ಬೇಕಾದ್ರೆ ಕಂಪಲ್ಸರಿಯಾಗಿ ಎರಡು ವರ್ಷ ಅದನ್ನು ವಿಸ್ತರಿಸಬೇಕು ಅನ್ನೋದನ್ನು ಹೇಳ್ತೀವಿ ಅಂದರೆ ನೀವೇನಾಗಿ ಈಗ ಆಲ್ರೆಡಿ ಬಿ ಎಡ್ ತರಬೇತಿಯನ್ನು ಪಡೆದುಕೊಳ್ತೀರಿ ಇದೇ ರೀತಿ ಇದು ಕೊಠಾರಿ ಆಯೋಗದಿಂದ ಶಿಫಾರಸು ಆಗಿರುವಂಥದ್ದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಎರಡನೇದಾಗಿ ಸ್ನಾತಕೋತ್ತರ ಪದವಿ ಅವಧಿ ಒಂದು ವರ್ಷ ಆಗಿರೋದ್ರೂ ಆಗಿರಬೇಕು ಉದಾಹರಣೆ ಎಮ್ ಎಡ್ ಬಟ್ ಪ್ರಸ್ತುತ ಈಗೇನೈತಿ ಎರಡು ಅದನ್ನೂ ಸಹಿತ ಎರಡು ವರ್ಷ ಮಾಡಿರೋದು ನಮ್ಗೆ ಗೊತ್ತಿದೆ ಪ್ರೌಢಶಾಲೆ ಶಿಕ್ಷಣದಿಂದ ಪಾಸಾದ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ತರಬೇತಿಯನ್ನು ನೀಡಬೇಕು ಅಂತ ಕರಿತೀವಿ ಈಗೇನು ಡಿ ಎಡ್ ಅಂತ ಕರಿತೀವಿ ಆ ಡಿ ಎಡ್ ಸಹಿತ ಮುಂಚೆ ಏನಿತ್ತು ಅದು ಎಸ್ ಎಲ್ ಸಿ ಮೇಲಿತ್ತು ಬಟ್ ನಾವು ಅದು ಪಿ ಯು ನಂತರದಲ್ಲಿ ನಾವು ಇದನ್ನು ನೋಡ್ತೀವಿ ಈ ರೀತಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ತರಬೇತಿ ಅವಧಿಗೆ ಸಂಬಂಧಪಟ್ಟಂತೆ ಅದೇನು ಮಾಡ್ತೈತೆ ಅಂದ್ರೆ ಹಲವಾರು ಶಿಫಾರಸುಗಳನ್ನು ತನ್ನ ವರದಿಯಲ್ಲಿ ಸಲ್ಲಿಸ್ತೈತಿ ಅನ್ನೋದು ನೋಡ್ತೀವಿ ಅದೇ ರೀತಿ ಪಟ್ ಶಾಲಾ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನಮ್ಮ ದೇಶದಲ್ಲಿರುವ ಪಠ್ಯವಸ್ತು ಆಯೋಗವು ದೋಷಪೂರಿತ ಹೇಳುತ್ತೆ ಪಠ್ಯಕ್ರಮವು ದೇಶದ ಅಭಿವೃದ್ಧಿಗೆ ಪೂರಕವಾಗಿರಬೇಕು ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಮನೋಭಾವ ಬೆಳೆಯುವಂತೆ ಮತ್ತು ಮೌಲ್ಯಗಳನ್ನು ಬೆಳೆಸುವ ಉತ್ತಮ ಪ್ರಕ್ರಿಯೆಯಾಗಿ ಪಠ್ಯಕ್ರಮ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಈ ಆಯೋಗ ಸಮಗ್ರವಾಗಿ ಪಠ್ಯವಸ್ತುವಿನ ಸಮಗ್ರ ಬದಲಾವಣೆಗೆ ತರಬೇಕು ಅನ್ನೋದನ್ನು ಅದು ಹೇಳುತ್ತೆ ಅನ್ನೋದನ್ನು ನೋಡ್ತೀವಿ ಇಲ್ಲಿ ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸಲಹೆ ಸೂಚನೆಗಳನ್ನು ಅದು ನೀಡುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಬೋಧನಾ ಬೋಧನೆಯು ಪರಿಣಾಮಕಾರಿಯಾಗಿ ಆಧುನಿಕ ಮತ್ತು ಕ್ರಿಯಾತ್ಮಕತೆಯಿಂದ ಅದು ಕೂಡಿರಬೇಕು ಅನ್ನೋದನ್ನು ಹೇಳ್ತೈತಿ ಬೋಧನೆಯು ಮೂಲದ ವಿದ್ಯಾರ್ಥಿಗಳಲ್ಲಿ ಐಕ್ಯತೆಯನ್ನು ಮೂಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತೈತಿ ಜೊತೆಗೆ ಈ ಪ್ರಾಥಮಿಕ ಶಿಕ್ಷಣ ಅದನ್ನು ಉಚಿತವಾಗಿ ನೀಡಬೇಕು ಕ್ರಮೇಣ ಹಂತ ಹಂತವಾಗಿ ಅದನ್ನು ಉಚಿತವಾಗಿ ನೀಡಬೇಕು ಅನ್ನೋದನ್ನು ಹೇಳ್ತೈತಿ ಈ ರೀತಿ ಈ ಬೋಧನೆಗೆ ಸಂಬಂಧಪಟ್ಟಂತೆ ಶಾಲಾ ಪಠ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೊಠಾರಿ ಆಯೋಗ ಏನು ಮಾಡ್ತೈತೆ ಅಂದ್ರೆ ಹಲವಾರು ರೀತಿಯ ಸುಧಾರಣೆ ಕ್ರಮಗಳನ್ನು ಅದು ಹೇಳ್ತೈತಿ ಅನ್ನೋದನ್ನು ನೋಡ್ತೈತಿ ಇಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಕೊಠಾರೆ ಆಯೋಗ ಮಾಡಿರೋದು ಮಾಡಿರೋದೇನೆಂದ್ರೆ ಮೊದಲೇದಾಗಿ ಸಾರ್ವತ್ರಿಕ ಶಾಲೆಗಳನ್ನು ತೆರೀಬೇಕು ಅನ್ನೋದು ಹೇಳ್ತೈತಿ ಎಲ್ಲ ಮಕ್ಕಳುಗಳನ್ನು ದಾಖಲಾತಿ ಮಾಡಿಕೊಳ್ಳಬೇಕು ಅನ್ನೋದು ಹೇಳ್ತೈತಿ ಎಲ್ಲ ಮಕ್ಕಳು ಉಳಿಸಿಕೊಳ್ಳುವಿಕೆಯನ್ನು ಹೇಳ್ತೈತಿ ಗುಣಾತ್ಮಕ ಶಿಕ್ಷಣವನ್ನು ನೀಡೋದು ಹೇಳ್ತೈತಿ ಸ್ತ್ರೀಯರಿಗೆ ಶಿಕ್ಷಣಕ್ಕೆ ವಿಶೇಷ ಗಮನ ಹರಿಸಬೇಕು ಅನ್ನೋದನ್ನು ಹೇಳ್ತೈತಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಠಾರೆಯಾಯಿಗು ಈ ಎಲ್ಲ ಅಂಶಗಳನ್ನು ತನ್ನ ಶಿಫಾರಸಿನಲ್ಲಿ ಹೇಳಿತು ಅನ್ನೋದು ನೋಡ್ತೀವಿ ಅದೇ ರೀತಿ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೂ ಸಹಿತ ಹಲವಾರು ಸಲಹೆ ಸೂಚನೆಗಳನ್ನು ಅದು ನೀಡುತ್ತೆ ಅನ್ನೋದು ನೋಡ್ತೀವಿ ಎಲ್ಲ ಜಿಲ್ಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಸ್ಥಾಪಿಸಬೇಕು ಅಂದರೆ ಈಗ ನಾವು ಹೈಸ್ಕೂಲ್ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನ ಹೇಳ್ತೈತಿ ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ನೀಡಬೇಕು ಶಾಲೆ ಬಿಡುವ ಮಕ್ಕಳಿಗೆ ವೃತ್ತಿ ಶಿಕ್ಷಣವನ್ನು ನೀಡಬೇಕು ಜೊತೆಗೆ ಪ್ರತಿಭಾವಂತ ಮತ್ತು ಹಿಂದುಳಿದ ಪ್ರದೇಶದ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕು ಈ ರೀತಿ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಸಲಹೆ ಸೂಚನೆಗಳನ್ನು ಈ ಕೊಠಾರೆ ಆಯೋಗ ನೀಡಿರೋದನ್ನು ನಾವು ನೋಡ್ತೀವಿ ಇಷ್ಟೇ ಅಲ್ಲದೇ ಉನ್ನತ ಶಿಕ್ಷಣಕ್ಕೂ ಸಹಿತ ಅದು ಕೆಲವೊಂದು ಶಿಫಾರಸುಗಳನ್ನು ಮಾಡಿರೋದನ್ನು ನಾವು ನೋಡ್ತೀವಿ ಅಂದರೆ ಅಂಚೆಯ ಮೂಲಕ ಶಿಕ್ಷಣವನ್ನು ಪಡಿಬೇಕು ಅಂಚೆಯ ಮೂಲಕ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಹೆಂಗೆ ಕರಿತೀವಿ ಇವತ್ತು ಅದನ್ನು ಸಹಿತ ಹೇಳುತ್ತಾ ವಿದ್ಯಾರ್ಥಿಗಳಿಗೆ ಶಿಸ್ ವೇತನ ನೀಡಬೇಕು ಅನ್ನೋದನ್ನ ಹೇಳ್ತೈತಿ ವಿಶ್ವವಿದ್ಯಾಲಯಗಳು ಸ್ವಾಯತ್ತ ಸಂಸ್ಥೆಗಳಾಗಿ ಬೆಳೆಯಬೇಕು ಅನ್ನೋದನ್ನ ಹೇಳ್ತೈತಿ ಸಂಶೋಧನೆ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದನ್ನ ಹೇಳ್ತೈತಿ ಆಧುನಿಕ ಪದ್ಧತಿ ಬೋಧನಾ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತೈತಿ ಮೌಲ್ಯಮಾಪನ ಸುಧಾರಣೆಗಳನ್ನು ತರಬೇಕು ಇರ್ತೈತಿ ಈ ರೀತಿ ಹಲವಾರು ಪ್ರಮುಖ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತನ್ನ ಶಿಫಾರಸಿನಲ್ಲಿ ಹೇಳಿರೋದನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲದೇ ಅವುಗಳ ಆಡಳಿತ ಆಗಿರ್ಬೋದು ಮೇಲ್ವಿಚಾರಣೆಗಾಗಿರ್ಬೋದು ಜೊತೆಗೆ ಈ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕೃಷಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ಕ್ಷೇತ್ರದ ಬೋಧನೆಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತಹ ಶಿಫಾರಸುಗಳನ್ನು ಈ ಆಯೋಗವು ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅದು ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಉನ್ನತ ಶಿಕ್ಷಣ ಹಂತದಲ್ಲಿ ವಿಶೇಷ ಸಲಹೆ ಸೂಚನೆಗಳನ್ನು ಕೊಟ್ಟು ಶಿಕ್ಷಣ ಸುಧಾರಣೆಗೆ ಸಾಕಷ್ಟು ಶ್ರಮಿಸಿದೆ ಅನ್ನೋ ಎಂದು ಹೇಳಿದರೂ ಸಹಿತ ಅದು ತಪ್ಪಾಗಲಾರ್ದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಇದಿಷ್ಟು ನೀವು ಸಮಕಾಲೀನ ಭಾರತದ ಶಿಕ್ಷಣ ಅಂತ ಇ ಡಿ ನೈನಲ್ಲಿ ಬರುವಂಥ ಒನ್ ಪಾಯಿಂಟ್ ಫೋರ್ ರಲ್ಲಿ ಇರುವಂತಹ ಕೊಠಾರಿ ಆಯೋಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮತ್ತು ಅರವತ್ತಾರರಲ್ಲಿ ಆ ಆಯೋಗವು ಶಿಫಾರಸು ಮಾಡಿದ ಪ್ರಮುಖ ಅಂಶಗಳು ಅನ್ನೋದನ್ನು ನಾವು ತಿಳಿದುಕೊಳ್ತೀವಿ ಧನ್ಯವಾದಗಳು